ಒಂದು ಕಡೆ ಕಾಂಗ್ರೆಸ್ ಟಿಕೆಟ್ ಅನ್ನು ಎರಡನೇ ಪಟ್ಟಿಯನ್ನ ಫೈನಲ್ ಮಾಡಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಲಿಂಗಾಯತ ಮುಖ್ಯಮಂತ್ರಿ ಒತ್ತಾಯವೂ ಕೂಡ ಕೇಳಬರುತ್ತಾ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಇನ್ನು ಅಧಿಕಾರಕ್ಕೆ ಬಂದಿಲ್ಲ ಅದಕ್ಕೆ ಮೊದಲೇ ಬೇಡಿಕೆ ಶುರುವಾಗಿದೆ ರಾಹುಲ್ ಗಾಂಧಿ ಅವರಿಗೆ ಶಾಮನೂರು ಶಿವಶಂಕರಪ್ಪ ಈ ಬೇಡಿಕೆಯನ್ನು ಇಟ್ಟಿದ್ದಾರಂತೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಒತ್ತಾಯವನ್ನು ಅವರು ಮಾಡಿದ್ದಾರಂತೆ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಶಿವಶಂಕರಪ್ಪ ಅವರ ಬೇಡಿಕೆಯನ್ನು ಕೇಳಿ ರಾಹುಲ್ ಗಾಂಧಿ ಶಾಕ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಶಾಕ್ ಆಗಿದೆ ಶಾಮನೂರು ಬೇಡಿಕೆಗೆ ರಾಹುಲ್ ಗಾಂಧಿ ಏನು ಹೇಳಿದ್ರು ಅನ್ನೋದೇ ಬಹಳ ಮುಖ್ಯ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಶಿವಪ್ರಸಾದ್ ರೆಡಿ ಇದ್ದಾರೆ ಶಿವಪ್ರಸಾದ್ ಒಂದೆಡೆ ಸಿದ್ದರಾಮಯ್ಯ ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಇನ್ನೊಂದು ಕಡೆ ದಲಿತ ಮುಖ್ಯಮಂತ್ರಿ ಅನ್ನುವಂತ ಕೂಗು ಈಗ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡುವಂತ ಕೂಗು ಸೋ ಮ್ಯಾನೇಜ್ ಹೆಂಗ್ ಮಾಡ್ತಾರೆ ಮೊದಲು ಅಧಿಕಾರಕ್ಕೆ ಬರಬೇಕು ಆ ನಂತರ ಇದೆಲ್ಲವೂ ಸಮಸ್ಯೆ ಇರೋದು ಸೋ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಕಾಂಗ್ರೆಸ್ ಅವರು ಕಳೆದ 2 ದಿನದಿಂದ ದೆಹಲಿಯಲ್ಲಿ ನಡೆಯತಾ ಇರತಕ್ಕಂತ ಸಭೆಯಲ್ಲಿ ಪ್ರಮುಖವಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಸಮುದಾಯವಾರು ಇರಬಹುದು ಯಾವ ಯಾವ ಜಾತಿಗಳು ಇರಬಹುದು ಅಥವಾ ನಾಯಕರುಗಳು ಯಾವ ರೀತಿ ಲಾಬಿ ಮಾಡಿದ್ರೋ ಈ ಎಲ್ಲಾ ವಿಚಾರಗಳ ಚರ್ಚೆ ಆಯ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಪರವಾದಂತ ವಾತಾವರಣ ಉಳಿಸಿಕೊಂಡು ಹೋಗೋದ್ರ ಜೊತೆಗೆ ಅಧಿಕಾರಕ್ಕೆ ಬರಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದ ಹೈಕಮಾಂಡ್ ನಾಯಕರ ಜೊತೆ ರಾಜ್ಯ ನಾಯಕರ ಮೀಟಿಂಗ್ ಆಯ್ತು ಈ ಸಭೆಯಲ್ಲಿ ಹಿರಿಯರಾಗಿರತಕ್ಕಂತ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಭಾಗಿಯಾಗಿದ್ರು ಶಾಮನೂರು ಅವರು ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಈ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಪ್ರಮುಖವಾಗಿ ರಾಜ್ಯದಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತಕಂತ ಆಗ್ರಹವನ್ನ ರಾಜ್ಯ ನಾಯಕರು ಇರಬಹುದು ಮುಖ್ಯಮಂತ್ರಿಗಳ ಅಂದ್ರೆ ಮುಖ್ಯಮಂತ್ರಿಗಳ ಮುಂದಿನ ಮುಖ್ಯಮಂತ್ರಿಗಳ ವಿಚಾರ ಕುರಿತಂತೆ ಏನು ದೊಡ್ಡ ಮಟ್ಟದ ಚರ್ಚೆ ಆಯ್ತು ಈ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಶಾಮನೂರು ಶಿವಶಂಕರಪ್ಪ ಅವರ ಪ್ರಸ್ತಾಪಕ್ಕೆ ಸದ್ಯ ಈಗ ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ಡಿಕ್ಲೇರ್ ಆಗಿದೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗಿದೆ ಈ ವಿಚಾರ ಕುರಿತಂತೆ ಮಾತನಾಡಿ ತಾವು ಹಿರಿಯರಿದ್ದೀರಿ ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲಾ ಸಮುದಾಯಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಥಾನಮಾನಗಳನ್ನು ನೀಡುತ್ತಾ ಬಂದಿದೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂತ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತೆ ಈ ಸಭೆಯಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳ ಕುರಿತಂತ ಆಯ್ಕೆ ಆಗಬೇಕೆ ಹೊರತಾಗಿ ಮುಂದಿನ ಮುಖ್ಯಮಂತ್ರಿ ವಿಚಾರ ಕುರಿತಂತೆ ಯಾವುದೇ ಚರ್ಚೆ ಇಲ್ಲ ತಾವು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರು ಸಹಿತವಾಗಿ ಎಲ್ಲಾ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ನಾಯಕರುಗಳು ಕೂಡ ಒಗ್ಗಟ್ಟಿನಿಂದ ಹೋಗಿ ಅಂತಕಂತ ಸೂಚನೆಯನ್ನ ರಾಹುಲ್ ಗಾಂಧಿ ಕೂಡ ನೀಡಿದ್ದು ಸದ್ಯ ಈ ವಿಚಾರ ಕುರಿತಂತೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಈ ಸಭೆಯಲ್ಲಿ ಏನು ಮುಂದಿನ ಮುಖ್ಯಮಂತ್ರಿ ವಿಚಾರ ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಸಮುದಾಯಕ್ಕೆ ನೀಡಬೇಕು ಅಂತಕಂತ ಆಗ್ರಹವನ್ನ ಮಾಡಿದ್ರು ಆ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಅಂದ್ರೆ ಈ ವಿಚಾರ ಕುರಿತಂತೆ ಕೇವಲ ಟಿಕೆಟ್ ಆಯ್ಕೆ ವಿಚಾರ ಕುರಿತಂತೆ ಸಭೆ ಆಗಲಿ ಎಲ್ಲಾ ಸಮುದಾಯಗಳ ಮತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಮುಂದೆ ಪರಿಗಣಿಸೋಣ ಸದ್ಯಕ್ಕೆ ಈ ವಿಚಾರ ಕುರಿತಂತೆ ಗೊಂದಲ ಮೂಡೋದು ಬೇಡ ಅಂತಕಂತ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಇತರ ನಾಯಕರುಗಳು ಏನಿದ್ರು ರಾಜ್ಯ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ರು ಅವರ ಆ ಮುಖಾಂತರ ಹೆಚ್ಚಿನ ಚರ್ಚೆ ಆಗತಕ್ಕಂತ ನಿಟ್ಟಿನಲ್ಲಿ ಅಲ್ಲಿಗೆ ಅದನ್ನ ತಡೆ ಹಾಕಿದ್ದಾರೆ ಸದ್ಯ ಮುಂದಿನ ಮುಖ್ಯಮಂತ್ರಿ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಸದ್ಯ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ರಾಜ್ಯ ನಾಯಕರು ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಇತರ ರಾಜ್ಯ ನಾಯಕರು ಭಾಗಿಯಾಗಿದ್ದಂತ ಸಭೆಯಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ವಿಚಾರದ ಚರ್ಚೆಗೆ ಏನು ಅಲ್ಲೇ ಹಿಂಜರಿ ಹಾಕೋದ್ರ ಮುಖಾಂತರ ಸದ್ಯ ಎಲ್ಲರೂ ಕೂಡ ಕೆಲಸ ಮಾಡಿ ಅಧಿಕಾರಕ್ಕೆ ಬರೋಣ ಅಂತಕಂತ ಸೂಚನೆಯನ್ನ ಖುದ್ದು ರಾಹುಲ್ ಗಾಂಧಿ ಅವರೇ ನೀಡಿರತಕ್ಕಂತದ್ದು ರಕ್ಷತ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ